ತಾಲೂಕಿನಾದ್ಯಂತ ಉಲ್ಬಣವಾಗುವ ಡೆಂಗ್ಯೂ, ಮಲೇರಿಯಾ ಹಾಗೂ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಆರೋಗ್ಯ ಇಲಾಖೆ ವಿಫಲ ಹೊಂದಿದ್ದು, ಈ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷವು ಇಂದು ಧರಣಿ ಪ್ರತಿಭಟನೆಯನ್ನ ನಗರದ ಸರ್ಕಾರಿ ಆಸ್ಪತ್ರೆಯ ಮುಂದೆ ನಡೆಸಿತು. ನಂತರ ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ನೇತೃತ್ವದಲ್ಲಿ ಪ್ರತಿಭಟನಾಕಾರರು ಆಸ್ಪತ್ರೆಯ ವೈದ್ಯರುಗಳಿಗೆ ಹಾಗೂ ಇಲಾಖೆಗೆ 11ನೇ ತಾರೀಕಿನೊಳಗೆ ಕ್ರಮ ತೆಗೆದುಕೊಳ್ಳದಿದ್ದಲ್ಲಿ ಉಗ್ರ ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಕೆ ನೀಡಿದರು. ನಮ್ಮ ಮನವಿ ಪತ್ರನ ತೆಗೆದುಕೊಂಡು ಹೋಗಿದ್ದಾರೆ. ಆ ಮನವಿ ಪತ್ರದಲ್ಲಿ ಸುಮಾರು 10 ಬೇಡಿಕೆಗಳಿದ್ದಾವೆ. 10 ಬೇಡಿಕೆಗಳಲ್ಲಿ ಮುಖ್ಯವಾಗಿ ಆಸ್ಪತ್ರೆ ಆವರಣದಲ್ಲಿ ಜನ ಔಷಧಿ ಕೇಂದ್ರ ಹಾಗೂ ಜನರಿಕ್ ಕೇಂದ್ರ. ಡೆಂಗಿ ಜ್ವರ ಉತ್ಪತ್ತಿ ಆಗಿದೆ. ಆ ಡೆಂಗಿ ಜ್ವರ ನಿಯಂತ್ರಣನ ಅದರಲ್ಲಿ ಯಾವುದಾದ್ರೂ ಒಂದು ಹುಡುಕಿ ಇಡೀ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ರೀತಿಯಲ್ಲಿ ಮತ್ತು ತಾಲೂಕು ಆಡಳಿತಕ್ಕೆ ಬಿಸಿ